Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಯುಗಾದಿಯ ಶುಭಾಶಯಗಳು ಅಂತ ಹೇಳಿ ಎಲ್ರಿಗೂ ವಿಶ್ ಮಾಡ್ತಾ ಈಗ ಯುಗಾದಿ ಪ್ರಯುಕ್ತ ಮಾಡುವಂತಹ ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. ನೋಡಿ, ಕಡಲೆಬೇಳೆ 1/2 ಕಪ್ಪು ನಾನು 1 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಅದು ವಾಶ್ ಮಾಡಿ ಅದನ್ನು ಹಾಕ್ಕೊಳ್ಳಿ ಕುಕ್ಕರ್ಗೆ. ಹಾಗೆ ಒಂದು ಸ್ವಲ್ಪ ಕ್ಯಾಶ್ಯೂಸು ಹಾಕ್ಕೊಳ್ಳಿ, ಮತ್ತು ನೀರು 1 ಕಪ್ ಬೇಕಾಗುತ್ತೆ, ನೀರು 1 ಕಪ್ ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಕುಕ್ಕರ್ಗೆ ಮತ್ತು 1/2 ಟೀಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆಕ್ ಮಾಡಿ ನೋಡಿ, ಕುಕ್ಕಾಗಿದೆಯಾ ಕರೆಕ್ಟಾಗಿ ಅಂದ್ಬಿಟ್ಟು ನೋಡಿ. ಎಷ್ಟು ಚೆನ್ನಾಗಿ ಮೆತ್ತಗೆ ಕುಕ್ಕಾಗಿದೆ, ಪರ್ಫೆಕ್ಟಾಗಿ ಆಗಿದೆ, ಸಾಫ್ಟಾಗಿ ಆಗಿಬಿಟ್ಟಿದೆ ನೋಡಿ. ಬೇಳೆ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಈಗ ನೋಡಿ, ನಾವು ಇದಕ್ಕೆ ಸ್ವಲ್ಪ ಇದು ಹಾಕಬೇಕಾಗತ್ತೆ, ಕೊಕೊನಟ್ ರುಬ್ಬಿ ಹಾಕಬೇಕಾಗತ್ತೆ. ಸೊ 1/4 ಕಪ್ಪು ತೆಂಗಿನಕಾಯಿ ತುರಿ, ಮತ್ತು ನಾನು 2 ಟೀಸ್ಪೂನು ಬಾಸುಮತಿ ಅಕ್ಕಿ ನೆನೆಸಿಟ್ಟಿದ್ದೆ ತೊಳೆದು, ಅದನ್ನು ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ ಸುಲಿದು 2 ಹಾಕ್ಕೊಳ್ಳಿ. ಅಷ್ಟೇ ನೀರು ಸಾಕಾಗುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಕರೆಕ್ಟಾಗಿ ಗ್ರೈಂಡ್ ಆಗಿದೆ ನೋಡಿ, ಪರ್ಫೆಕ್ಟಾಗಿ ನೋಡಿದ್ರಲ್ಲ. ಈಗ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೀಸ್ಪೂನ್ ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ತಲು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಇನ್ನೇನಪ್ಪ, ಅದಿವಾಗ ಹುರಿತಾ ಇದೆ ಚೆನ್ನಾಗಿ ಅನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ, ಫ್ರೈ ಆಗೋ ತನಕ ಮಾಡ್ಕೊಳ್ಳಿ. ಇವಾಗ ನೋಡಿ, ಫ್ರೈ ಆಯಿತು, ಪರ್ಫೆಕ್ಟಾಗಿ ಫ್ರೈ ಆಗಿಬಿಟ್ಟಿದೆ ನೋಡಿ. ಇವಾಗ ಹಿಟ್ಟಲ್ಲೇ ಅದು ಆಫ್ ಮಾಡಿದಾಗ ಅಲ್ಲೇ ಫ್ರೈ ಆಗಿಬಿಡುತ್ತೆ. ಈಗ ನೋಡಿ, ನಾವು ಕುಕ್ ಮಾಡಿಟ್ಟಿದ್ವಲ್ಲ ಬೇಳೆ ಮತ್ತು ಇದು, ಅದನ್ನು ಬೇಳೆ ಮತ್ತು ಗೋಡಂಬಿ ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾನು 3 ಟೀಸ್ಪೂನು ಸಾಬಕ್ಕಿನ ತೊಳೆದು ಅದನ್ನು ಕೊಲಂಡ್ರಲ್ಲಿ ಹಾಕಿಟ್ಟಿದ್ದೆ, ಅದನ್ನು ಜಸ್ಟ್ ಅದು ಉಬ್ಬಿಟ್ಟಿದೆ, ಅದನ್ನು ಹಾಕಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಇದಕ್ಕೆ ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ. ಈಗ ನೋಡಿ, ಇದನ್ನು ಕವರ್ ಆ್ಯಂಡ್ ಕುಕ್ ಜಸ್ಟ್ 5-6 ನಿಮಿಷದೊಳಗೆ ಎಲ್ಲ ಕುಕ್ಕಾಗಿ ಬಂದ್ಬಿಡುತ್ತೆ, ಪೂರ್ತಿ ಚೆನ್ನಾಗಿ ಕುಕ್ಕಾಗ್ಬಿಡಿ. ಇವಾಗ ಚೆಕ್ ಮಾಡಿ ನೋಡಿ, ಕುದೀತಾ ಇದೆ. ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಫ್ಲೇಮ್ ಚೇಂಜ್ ಮಾಡಬೇಡಿ ನೋಡಿ. ಪರ್ಫೆಕ್ಟಾಗಿ ಕುಕ್ಕಾಗಿಬಿಟ್ಟಿದೆ, ಎಷ್ಟು ದೊಡ್ಡದಾಗ್ಬಿಟ್ಟಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ, ಚೆನ್ನಾಗಿ ಕುಕ್ಕಾಗಿಬಿಟ್ಟಿದೆ ನೋಡಿ, ನೋಡಿದ್ರಲ್ಲ. ಈಗ ಬೆಲ್ಲ ಹಾಕಬೇಕಲ್ವಾ, 1/2 ಕಪ್ ಬೆಲ್ಲನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1/4 ಕಪ್ ನೀರು ಹಾಕಿ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅದನ್ನು ಕರಗಿಸ್ಕೊಳ್ಳಿ, ಜಸ್ಟ್ ಕರಗಿದ್ರೆ ಸಾಕು. ಇವಾಗ ನೋಡಿ, ಕರಗ್ತಾ ಇದೆ. ಕರಗಿದ ಮೇಲೆ ನಾವು ಅದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಇವಾಗ ಅದನ್ನು ಸ್ಟ್ರೈನರಲ್ಲಿ ಹಾಕ್ಕೊಳ್ಳಿ, ಸ್ಟ್ರೈನ್ ಮಾಡ್ಕೊಬಿಡಿ. ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗಬೇಕಲ್ಲ, ಅದನ್ನು ಹಾಕ್ಕೊಬಿಡಿ. ಬೇಳೆಲ್ಲೇ ಹಾಕ್ಕೊಳ್ಳಿ, ಬೇರೆ ಮಾಡ್ಕೋಬೇಕಂತಿಲ್ಲ. ಬೇಳೆ ಇದರಲ್ಲೇ ಪ್ಯಾನಲ್ಲೇ ಮಾಡ್ಕೊಬಿಟ್ರೆ ಆಗೋಯ್ತು. ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ನೋಡಿ, ಒಂಚೂರು ಗುಳ್ಳೆ ಏನೂ ಆಗಲಿಲ್ಲ, ಎಲ್ಲ ಎಷ್ಟು ಚೆನ್ನಾಗಿ ಬೆಂದು ಬಂದುಬಿಟ್ಟಿದೆ. ಇದಿವಾಗ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ಳಿ, ಸ್ವೀಟ್ ಮಾಡಬೇಕಾದ್ರೆ ಸಾಲ್ಟ್ ಹಾಕಬೇಕಲ್ಲ. ಅದಕ್ಕೆ ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಅಕ್ಕಿ ಮತ್ತು ಏಲಕ್ಕಿ ತೆಂಗಿನಕಾಯಿ, ಆ ಮಿಕ್ಸ್ನ ಹಾಕ್ಕೊಳ್ಳಿ. ಮತ್ತು ಆ ಬೌಲ್ ತೊಳೆದಿದ್ದ ನೀರು ಸ್ವಲ್ಪ ಹಾಕ್ಕೊಳ್ಳಿ, 1/3 ಕಪ್ ಆಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ 1/4 ಕಪ್ ನೀರು ಹಾಕ್ಕೊಳ್ಳಿ. ಇದು ಒಟ್ಟಿಗೆ ಸಾಧಾರಣ 1 ಲೀಟರಷ್ಟು ಆಗುತ್ತೆ ಪಾಯಸ. ಓಕೆ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಸಣ್ಣ ಉರಿಲೆ ಇಟ್ಬಿಟ್ಟು ಮಾಡಿ ಈಗ ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷದ ತನಕ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ದಪ್ಪ ಆಗಿ ಬಂದ್ಬಿಡ್ತು. ಇದು ಹೇಗೆ ಅಂತಂದರೆ, ನೀವು ಇವಾಗ ಕಾರ್ಡಮಮ್ ಪೌಡ್ರ್ ಹಾಕ್ಕೊಳ್ಳಿ ಅದಕ್ಕೆ, ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಪಾಯಸ ಮಾಡಿ ಇಟ್ಟಾಗ ಅಲ್ಲಿ ಮಧ್ಯದಲ್ಲಿ ಒಡಿಬಾರ್ದು, ಅಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇವಾಗ ಕಂಬೈನ್ ಮಾಡ್ಕೊಳ್ಳಿ ಇದಕ್ಕೆ. ಇವಾಗ ಅದಕ್ಕೆ ಸ್ವಿಚ್ ಆಫ್ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ 1 ಟೀಸ್ಪೂನ್ ತುಪ್ಪ ಹಾಕಿ. ಈಗ ನೋಡಿ, ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಳ್ಳಿ. ಈಗ ಯಮ್ಮಿ ಕಡಲೆಬೇಳೆ ಪಾಯಸ ಯುಗಾದಿ ಪ್ರಯುಕ್ತ ಮಾಡಿರುವಂತಹದ್ದು ರೆಡಿಯಾಗಿದೆ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಸಿ ಯು ಲೇಟರ್, ಬಾಯ್.